ನಮಸ್ಕಾರ, ಇದು ಕೆಜಿಎಫ್ ವಿ ಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ನೋಡೋಣ ಇವತ್ತಿನ ಸುದ್ದಿಗಳು. ಉರ್ಗಂ ಪೊಲೀಸ್ ಇಂದ ಆಟೋ ಡ್ರೈವರ್ ಗೆ ಅವೇರ್ನೆಸ್ ಕಾರ್ಯಕ್ರಮ. ಉರಿಗಂಪೇಟ್ನ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ಸಿಎಂಸಿಯಲ್ಲಿ ಕಮಿಷನರ್ ಅನ್ನ ಭೇಟಿಯಾಗಿ ಸ್ವಚ್ಛವಾಗಿಲ್ಲ ಊರು ಅಂತ ಕಮಿಷನರ್ ಹತ್ರ ಮನವಿ ಪತ್ರವನ್ನು ನೀಡಲಿಕ್ಕೆ ಬಂದಿದ್ರು. ಮೊದಲು ಸಹ ಅಲ್ಲಿ ಕಮಿಷನರ್ ಕರೆದು ಪ್ರೊಟೆಸ್ಟ್ ಮಾಡಿ ಕಮಿಷನರ್ಗೆ ಸಹ ಮನವಿ ಪತ್ರ ಕೂಡ ಹೋದ ವರ್ಷ 7ನೇ ತಿಂಗಳಲ್ಲೇ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ತಗೊಂಡು, ಅವತ್ತು ಕಮಿಷನರ್ ಹೇಳಿದ್ರು ನಾನು ಸಿಮೆಂಟ್ ರೋಡ್ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಅವರು ಕ್ರಮ ತಗೊಂಡಿಲ್ಲ. ಉರಿಗಂಪೇಟ್ನ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ಸಿಎಂಸಿಯಲ್ಲಿ ಕಮಿಷನರ್ ಅನ್ನ ಭೇಟಿಯಾಗಿ ಆ ಏರಿಯಾದವರಿಗೆ ಯಾವ ಒಂದು ಬೇಸಿಕ್ ಸವಲತ್ತು ಸಿಗ್ತಾ ಇಲ್ಲ, ಚರಂಡಿ ರಸ್ತೆ ನೀರು ಹಾಗೂ ಲೈಟ್ನ ಫೆಸಿಲಿಟೀಸ್ ಯಾವುದೂ ಇಲ್ಲ, ಸ್ವಚ್ಛವಾಗಿ ಇಲ್ಲ ಊರು ಅಂತ ಕಮಿಷನರ್ ಹತ್ರ ಮನವಿ ಪತ್ರವನ್ನು ನೀಡಲಿಕ್ಕೆ ಬಂದಿದ್ರು. ನೋಡಿದ್ರೆ ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ ಅಷ್ಟು ಸ್ವಚ್ಛವಾಗಿದೆ ಇಡೀ ನಮ್ಮ ನಗರನೇ ಅದರಲ್ಲಿ ಕಾಣುತ್ತೆ. ನಾವು ನಗರಸಭೆ ಕಮಿಷನರ್ಗಾಗಿರ್ಬೋದು ಇವತ್ತು ತಿಳಿಸ್ತಾ ಇರೋದು ಏನಂದರೆ, ಮೇಡಮ್ ಅವರು ಸಹ ಈಗಾಗಲೇ ಹೇಳಿದ್ದಾರೆ ಕೆಜಿಎಫ್ ನಗರವನ್ನು ಸ್ವಚ್ಛವಾಗಿಡಬೇಕು, ಸ್ವಚ್ಛವಾಗಿ ಕಾಪಾಡ್ಕೋಬೇಕು ಅಂತೇಳಿ ಅವರು ಸಹ ಅಧಿಕಾರಿಗಳಿಗೆ ಮತ್ತು ಪೌರ ಕಾರ್ಯಕ್ರಮಗಳಿಗೆ ಒಂದು ಸಲಹೆ ಮತ್ತು ಸೂಚನೆಗಳನ್ನು ಸಹ ನೀಡಿದ್ದಾರೆ. ಉರಿಗಂಪೇಟೆ ನಾಗರಿಕರು ಇಲ್ಲಿ ನಗರಸಭೆ ಮುಂದೆ ಬಂದಿರೋದು ಏನಂದರೆ, ನಮ್ಮಲ್ಲಿ ಬಂದುಬಿಟ್ಟು ಮೂಲ ಸೌಕರ್ಯಗಳು ಯಾವುದೂ ಸಹ ಉರಿಗಂಪೇಟೆಗೆ ಇಲ್ಲ. 4 ವಾರ್ಡು ಬಂದುಬಿಟ್ಟು ಒಂದತ್ರ ಸೇರುವಂಥ ಜಾಗ ಆಗಿರೋದ್ರಿಂದ, 1 21 ಆಗಿರ್ಬೋದು, 19 ಆಗಿರ್ಬೋದು, 20 ಆಗಿರ್ಬೋದು, 23 ಆಗಿರ್ಬೋದು, 4 ವಾರ್ಡು ಸಹ ಒಂದು ಸ್ಥಳಕ್ಕೆ ಸೇರುತ್ತೆ ಉರಿಗಂಪೇಟೆ ಮೇನ್ ರೋಡ್ಗೆ. ಇವತ್ತು ಅಲ್ಲಿಂದ ತಗೊಂಡ್ರೆ ಎಲ್ಲಿ ಬ್ರಿಡ್ಜಿಂದ ಹಿಡ್ಕೊಂಡು ಆ ಕಡೆ ಶಾಲೆವರೆಗೂ ಪೊಲೀಸ್ ಸ್ಟೇಷನ್ವರೆಗೂ ಸಹ ಯಾವುದೇ ಒಂದು ಕಾಮಗಾರಿಗಳು ಕೂಡ ಆಗಿಲ್ಲ. ಲೈಟ್ ಇಲ್ಲ, ಮುಖ್ಯವಾಗಿ ರಸ್ತೆ ಬೇಕು, ರಸ್ತೆ ಇಲ್ಲ, ಕಾಲುವೆ ನೋಡಿದ್ರೆ ಸ್ವಚ್ಛವಾಗೇ ಇಲ್ಲವೇ ಇಲ್ಲ, ಇನ್ನು ನೀರಿನ ಸೌಕರ್ಯ ಅಂತೂ ಆ ಊರಿಗೆ ಇಲ್ಲವೇ ಇಲ್ಲದೆ ಆಗಿಬಿಟ್ಟಿದೆ. ಈ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿ ನಾವು ಇವತ್ತು ನಗರಸಭೆಗೆ ಬಂದು ಒಂದು ಮೆಮೊರಾಂಡಮ್ ಕೊಟ್ಟು ನಮಗೆ ಬಂದು ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಗರಸಭೆ ಮುಂದೆ ಇವತ್ತು ನಾವು ನಮ್ಮ ಕಮಿಷನರ್ಗೆ ಈ ಮನವಿ ಪತ್ರವನ್ನು ಅವ್ರಿಗೆ ಕೊಟ್ಟು ಈ ನಮ್ಮ ಒಂದು ಕಷ್ಟಗಳನ್ನು ಅವ್ರ ಗಮನಕ್ಕೆ ತಗೊಬರಬೇಕು, ಅಲ್ಲಿ ಓಡಾಡೋದು ಕೂಡ ರಾತ್ರಿ ಹೊತ್ತು ಆಗ್ತಾ ಇಲ್ಲ, ಅದನ್ನು ಕೂಡಲೇ ಲೈಟ್ ಆಗಿರ್ಬೋದು, ನಮ್ಗೆ ರಸ್ತೆ ಆಗಿರ್ಬೋದು, ರಸ್ತೆ ಬಂದು ಕಾಮಗಾರಿ ಸ್ಟಾರ್ಟ್ ಮಾಡಿ ಇನ್ನೇನು 2 ವರ್ಷ ಆಗ್ತಾ ಇದೆ, 2 ವರ್ಷ ಆಗಿದೆ. 1 ವರ್ಷಕ್ಕೆ ಮೊದಲು ಸಹ ಅಲ್ಲಿ ಕಮಿಷನರ್ ಕರೆದು ಪ್ರೊಟೆಸ್ಟ್ ಮಾಡಿ ಕಮಿಷನರ್ಗೆ ಸಹ ಮನವಿ ಪತ್ರ ಕೂಡ ಹೋದ ವರ್ಷ 7ನೇ ತಿಂಗಳಲ್ಲೇ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ತಗೊಂಡು, ಅವತ್ತು ಕಮಿಷನರ್ ಹೇಳಿದ್ರು ನಾನು ಸಿಮೆಂಟ್ ರೋಡ್ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಅವರು ಕ್ರಮ ತಗೊಂಡಿಲ್ಲ, ಅದು ನಮ್ಮ ವಿಜಿಲೆನ್ಸ್ ಕೂಡ ನಮ್ಮಲ್ಲಿದೆ. ಇನ್ನೊಂದು, ನಮ್ಮ ರಸ್ತೆ ಧೂಳಿಂದ ಮುಕ್ತ, ಧೂಳು ಹೆಂಗೆ ಬರುತ್ತೆ ಅಂದರೆ ಅಲ್ಲಿ ಅಂಗಡಿಗಳು ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ, ನಾವು ಸಹ ಬದುಕೋಕ್ಕಾಗ್ತಾಯಿಲ್ಲ, ಒಂದು ಉಸಿರಾಡೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಇನ್ನು ರಾತ್ರಿ 6 ಗಂಟೆ ಸಂಜೆ 6 ಗಂಟೆ ಆಗಿದೆ ಅಂತಂದರೆ ಆ ಸೊಳ್ಳೆಗಳಿಗೆ ಯಾವ ರೀತಿ ಕಷ್ಟಪಡ್ತಾ ಇದ್ದೀವಿ ಅಂದರೆ, ನಾವು ಹೊಗೆ ಹಾಕಿದ್ರು ಕೂಡ ಸೊಳ್ಳೆಗಳು ಹೋಗಲ್ಲ, ಆ ಮಟ್ಟಕ್ಕೆ ಸೊಳ್ಳೆಗಳಿದೆ. ಕಾರಣ ಏನಂದರೆ ಅಲ್ಲಿ ಕಾಲುವೆ, ರಾಜಕಾಲುವೆ ಏನಿದೆ ಒಂದು 15 ಅಡಿ ರಾಜಕಾಲುವೆ ಫುಲ್ ಹುಳು ತುಂಬಿದೆ, ಹುಳು ತುಂಬಿ ಕಸ ಹೆಂಗೆ ತುಂಬಿದೆ ಅಂದರೆ ಹಂಗಿದೆ, ಹಂಗೆ ಹೆಂಗೆ ನೀರು ಹೋಗುತ್ತೆ, ನೀರು ಹೋಗಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದನ್ನು ಕೂಡಲೇ ನಗರಸಭೆ ಗಮನ ಕೊಟ್ಟು 4 ವಾರ್ಡುಗಳು ಒಂದು ಹತ್ರ ಸೇರುವಂಥ ಒಂದು ಸರ್ಕಲ್ ಅಂತ ಟೈಪ್ ಇರುವಂಥ ಒಂದು ಉರಿಗಂಪೇಟೆ ಮೇನ್ ರಸ್ತೆನ ಸ್ವಚ್ಛ ಮಾಡಿಕೊಡ್ಬೇಕಂತೇಳಿ ಇವತ್ತು ಕಮಿಷನರ್ಗೆ ಒಂದು ಮನವಿನ ಕೊಡೋದಕ್ಕೆ ನಾವು ಕೊಡೋದಕ್ಕೆ ಉರಿಗಂಪೇಟೆ ನಾಗರಿಕರು ಇಲ್ಲಿ ಬಂದಿದ್ದೀವಿ. ಉರ್ಗಂ ರೈಲ್ವೆ ಸ್ಟೇಷನ್ ಹತ್ರ ಇರುವ ಆಟೋ ಸ್ಟ್ಯಾಂಡಲ್ಲಿ ಉರ್ಗಂ ಪೊಲೀಸ್ ಸ್ಟೇಷನಿಂದ ಬಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಏನಾಗುತ್ತೆ, ಫೋನ್ ಮಾತಾಡಿಕೊಂಡು ಡ್ರೈವ್ ಮಾಡಿದ್ರೆ ಏನಾಗುತ್ತೆ ಅಂತ ಆಟೋ ಡ್ರೈವರ್ ಅವ್ರಿಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನಡೆಸಿದ್ರು ಉರ್ಗಂ ಪೊಲೀಸ್ ಸ್ಟೇಷನಿಂದ. ಅದು ಭಾಳ ಡೇಂಜರ್, ಏನಾದರೂ ಗಾಡಿ ಅಡ್ಡ ಬಂದ್ಬಿಡ್ತು, ನಮಗೆ 2 ಹ್ಯಾಂಡ್ಲು ಕರೆಕ್ಟಾಗಿ ಹಿಡ್ಕೊಂಡು ಹೋಗ್ತಾ ಇದ್ರೇ ನಾಯಿ ಬಂದುಬಿಟ್ರೆ ಏನು ಮಾಡೋದು ಅಂತ ಭಯ ಆಗ್ತದೆ. ಈ ಥರ ದಿಢೀರಂತ ಯಾರನ್ನ ನುಗ್ಗಿಬಿಟ್ರೆ, ಪೆಟ್ರೋಲ್ ಬಂಕ್ ಹತ್ರ ಹೋದಾಗ ಯಾರನ್ನ ನುಗ್ಗಿಬಿಟ್ರೆ ಏನು ಮಾಡೋದು ಅಂತ ಅನಿಸುತ್ತೆ. ಯಾಕಂದ್ರೆ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಲ್ಲ, ಅಲ್ಲಿ ಎಷ್ಟೋ ಜನ ಸಡನ್ನಾಗಿ ರೈಟ್ಗೆ ತಿರುಗಿಬಿಡೋದು, ಆಕ್ಸಿಡೆಂಟ್ಗಳಾಗೋದು ಈ ಥರ ಆಗ್ತದೆ. ಅದರಿಂದ ನೀವೆಲ್ಲ ಡ್ರೈವರ್ಸೂ ಪಕ್ಕಾ ಯೂನಿಫಾರ್ಮ್ ಹಾಕ್ಕೊಳ್ಳಿ. ನಾವು ಯೂನಿಫಾರ್ಮ್ ಇಲ್ಲ ಅಂತಂದರೆ ಫಸ್ಟ್ ನಾವು ಐಡೆಂಟಿಫೈ ಮಾಡೋದೇ ಯಾರು ಯೂನಿಫಾರ್ಮ್ ಹಾಕಿಲ್ಲ ಅವ್ರದ್ದು ಇಟ್ಕ ಅಂತ.
ಆಯಿತಾ, ಅದು ಯೂನಿಫಾರಮು ಡಿ ಎಲ್ಲೋ ಇನ್ಶೂರೆನ್ಸು ಇಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಪ್ಯಾಸೆಂಜರ್ಸ್ ಅಕಸ್ಮಾತ್ ಏನೋ ಒಂದೊಂದು ಪ್ಯಾಸೆಂಜರ್ ಅಂದರು ನಾವು ಅಷ್ಟಾಗಿ ಅದನ್ನು ಗಂಭೀರ ಮಾಡ್ಕೊಳ್ಳೋದಿಲ್ಲ. ಡಿ ಎಲ್ಲೋ ಇನ್ಶೂರೆನ್ಸು ಪಕ್ಕ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಕೆಜಿಎಫ್ನ ಅತಿ ಹೆಚ್ಚಿನ ನ್ಯೂಸ್ ಚಾನೆಲ್ ಕೆಜಿಎಫ್ ವಿ ಟಿವಿ ಸುದ್ದಿಗಳು. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.